ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್ ಕೆರಿಗೋಷ ಆಳಂದ ರೋಡ್ ಕಲಬುರಗಿ ಇಂದು ಭಾರತ ದೇಶದಾದ್ಯಂತ ಸಡಗರ ಸಂಭ್ರಮದಿಂದ ದೀಪಾವಳಿ ಹಬ್ಬದ ಆಚರಣೆ ಕಲಬುರಗಿ ಮಹಾನಗರದ ಜನತೆಗೆ ಗಣ್ಯಾತಿ ಗಣ್ಯರಿಂದ ಶುಭಾಶಯಗಳ ಮಹಾಪೂರ ದೀಪಾವಳಿ ಹಬ್ಬದ ಆಚರಣೆಗೆ ಪ್ರಮುಖ ಆಕರ್ಷಣೆ ಪಟಾಕಿ ಹಾರಿಸುವುದು ಕಲಬುರಗಿಯ ಅಪ್ಪಾಜಾತ ಮೈದಾನದಲ್ಲಿ ತಲೆ ಎತ್ತಿ ನಿಂತಿವೆ ಪಟಾಕಿ ಅಂಗಡಿಗಳು ಮತ್ತೆ ಆಗಸ್ಟ್ನಲ್ಲಿ ಹಾರಾಡುತ್ತಿವೆ ಬಗೆ ಬಗೆಯ ಆಕಾಶ ಬುಟ್ಟಿಗಳು ಕಲಬುರಗಿಯ ಸೂಪರ್ ಮಾರ್ಕೆಟ್ನಲ್ಲಿ ಬಂದಿವೆ ವಿನೂತನ ಮಾದರಿಯ ಆಕಾಶ ಬುಟ್ಟಿಗಳು ಬೀದಿ ನಾಯಿಗಳ ಹಾವಳಿಯನ್ನು ತಡೆಗಟ್ಟುವಂತೆ ಆಗ್ರಹ ಎಸ್ಡಿಪಿಐ ವತಿಯಿಂದ ಪ್ರತಿಭಟನೆ ನವೆಂಬರ್ 10ರಂದು ಕನ್ನಡ ಸಭಾಭವನದ ಉದ್ಘಾಟನಾ ಸಮಾರಂಭ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೀರಭದ್ರ ಸಿಂಪಿ ಅವರಿಂದ ಮಾಹಿತಿ ನವೆಂಬರ್ 11ರಂದು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಆಯೋಜನೆ ಡಿಸೆಂಬರ್ ಮೊದಲ ವಾರದಲ್ಲಿ ಸಗರ್ನಾಡು ಸೌರಭ ಪ್ರಶಸ್ತಿ ಪ್ರದಾನ ಸಮಾರಂಭ ಸಗರ್ನಾಡು ಕ್ಷೇಮಾಭಿವೃದ್ಧಿ ಸಂಘದಿಂದ ಸಗರ್ನಾಡು ಪ್ರಶಸ್ತಿಗಾಗಿ ಅರ್ಜಿ ಆಹ್ವಾನ ಖಾಸಗಿ ಸಂಘ ಸಂಸ್ಥೆಗಳಿಗೆ ಟಿಪ್ಪು ಜಯಂತಿ ಆಚರಿಸಲು ಅನುಮತಿ ನೀಡಿ ಟಿಪ್ಪು ಸೌಹಾರ್ದ ವೇದಿಕೆಯ ಅಧ್ಯಕ್ಷರಾದ ಶೌಕತಲ್ಲಿ ಆಲೂರ್ ಮನವಿ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ನಾಗೇಶ್ವರಿ ಕದಂ ಅಜ್ಞಾನದ ಅಂಧಕಾರ ಕಳೆಯಲಿ ಜ್ಞಾನದ ಜ್ಯೋತಿ ಮನೆ ಮನಗಳಲ್ಲಿ ಪಸರಲಿ ಅಂತ ಹೇಳ್ತಾ ಶ್ರೀ ಸುಮಂಗ್ಲಿ ಡಿಜಿಟಲ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೂ ಹಾಗೂ ನಾಡಿನ ಸಮಸ್ತ ಜನತೆಗೂ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಇಂದು ದೇಶದಾದ್ಯಂತ ಸಡಗರ ಸಂಭ್ರಮದಿಂದ ದೀಪಾವಳಿ ಹಬ್ಬವನ್ನು ಆಚರಿಸಲಾಗುತ್ತಿದ್ದು ಕಲಬುರಗಿ ನಾಗರಿಕರಿಗೆ ಗಣ್ಯಾತಿ ಗಣ್ಯರು ಶುಭಾಶಯಗಳನ್ನು ಕೋರಿದ್ದಾರೆ ಇಂದು ಕಲಬುರಗಿ ಮಹಾನಗರದಾದ್ಯಂತ ಸಡಗರ ಸಂಭ್ರಮದಿಂದ ದೀಪಾವಳಿ ಹಬ್ಬವನ್ನು ಆಚರಿಸಲಾಗುತ್ತಿದ್ದು ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ಶ್ರೀಮತಿ ಮಲ್ಲಮ್ಮ ಎಸ್ ವಳಕೇರಿ ಅವರು ಸಮಸ್ತ ಕಲಬುರಗಿಯ ನಾಗರಿಕರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದ್ದಾರೆ ನಾನು ಮಲ್ಲಮ್ಮ ವಳಕೇರಿ ಮೇಯರು ನಾವು ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಅದೇ ರೀತಿ ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎನ್ ಶಶಿಕುಮಾರ್ ಅವರು ಕೂಡ ಕಲಬುರಗಿಯ ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಸುದ್ದಿ ಸಮಯ ಚಾನೆಲ್ ಏನಿದೆ ಕಳೆದ 2 ವರ್ಷದಿಂದ ಸಾರ್ವಜನಿಕರ ಸೇವೆಯಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ ಈ ಜಿಲ್ಲೆಯಲ್ಲೂ ಕೂಡ ನಮ್ಮ ರಿಪೋರ್ಟರ್ ಮತ್ತೆ ಕ್ಯಾಮ್ರಾಮನ್ ಏನಿದ್ದಾರೆ ಅವರು ಕೂಡ ನಿರಂತರವಾಗಿ ಯಾವುದೇ ಸಣ್ಣ ಇಶ್ಯೂ ಇದ್ರೂ ನಮ್ಮ ಗಮನಕ್ಕೆ ತರುವಂಥದ್ದು ಮತ್ತೆ ನಮ್ಮಿಂದ ಕ್ಲಾರಿಫಿಕೇಶನ್ ತಗೊಳ್ಳೋದು ಮಾಡ್ತಾ ಇದ್ದಾರೆ ದೇಶಾದ್ಯಂತ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ದೀಪಾವಳಿ ಅನ್ನೋದು ಒಂದು ಬೆಳಕಿನ ಹಬ್ಬ ನಮ್ಮಲ್ಲಿರುವಂತಹ ಕತ್ತಲೆ ನಮ್ಮ ಕುಟುಂಬದಲ್ಲಿ ಸಮಾಜದಲ್ಲಿರುವಂತಹ ಕತ್ತಲೆಯನ್ನು ತೊಡೆದ್ಬಿಟ್ಟು ಒಂದು ಬೆಳಕನ್ನು ಚೆಲ್ಲುವಂತಹ ಹಬ್ಬ ಇದಾಗಿದೆ ಒಂದು ಕಾಲದ ಕೆಟ್ಟ ಶಕ್ತಿಗಳೇನಿದ್ದಾವೆ ಅವನ್ನ ದೂರ ಮಾಡಿಬಿಟ್ಟು ಒಳ್ಳೆತನವನ್ನು ಹರಡುವಂತ ಒಂದು ಹಬ್ಬ ಆಗಿದೆ ಈ ಹಬ್ಬದ ಹಿನ್ನೆಲೆಯಲ್ಲಿ ನಾನು ಗುಲ್ಬರ್ಗ ಕಲಬುರಗಿ ಜಿಲ್ಲೆಯ ಎಲ್ಲ ಸಾರ್ವಜನಿಕರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಸುದ್ದಿ ಸಮಯ ವಾಹಿನಿಗೆ ಕೂಡ ನಾನು ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನು ಜಿಲ್ಲಾ ಪಂಚಾಯತ್ ಕಲಬುರಗಿಯ ಅಧ್ಯಕ್ಷರಾದ ಸುವರ್ಣ ಹನುಮಂತರಾವ್ ಮಲಾಜಿ ಅವರು ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ನಾನು ಸುವರ್ಣ ಹನುಮಂತರಾವ್ ಮಲಾಜಿ ಅಂತ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ
ಅದೇ ರೀತಿ ಕಲಬುರಗಿ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷರಾದ ಶ್ರೀಮತಿ ಶೋಭಾ ಸಿದ್ದು ಸಿರಸ್ಗಿ ಅವರು ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ ಸಿದ್ದು ಸಿರಸ್ಗಿ ಅಂತ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲರ ಜೀವನದಲ್ಲಿ ಒಂದು ದೀಪಾವಳಿ ಹಬ್ಬ ಒಂದು ಹೊಸ ಬೆಳಕು ತರಲಿ ಅಂತ ಹಾರೈಸುತ್ತೆ. ಇನ್ನು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಶಿಶಿಲ್ ಜಿ ನಮೋಶಿ ಅವರು ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ರಾಜ್ಯದ ಜನತೆ, ವಿಶೇಷವಾಗಿ ಗುಲ್ಬರ್ಗದ ಜನತೆ ದೀಪಾವಳಿಯ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕೆ ಅನೇಕ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಕೆಲವು ಪಟಾಕಿ ಹಾರಿಸೋದು ಕೆಲವು ಕಟ್ಟುನಿಟ್ಟಿನ ಸುಪ್ರೀಂ ಕೋರ್ಟ್ ಹೇಳಿದರೂ ಕೂಡ ಜನರಲ್ಲಿ ಯಾವ ರೀತಿಯ ಉತ್ಸಾಹವನ್ನು ಕಡಿಮೆ ಮಾಡಿಲ್ಲ. ಮತ್ತು ಈ ಸಂದರ್ಭದಲ್ಲಿ ನಾನು ಗುಲ್ಬರ್ಗದ ಜನತೆಗೆ ವಿಶೇಷವಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈ ವರ್ಷ ಸ್ವಲ್ಪ ಬರದ ವಾತಾವರಣ ಇದ್ದರೂ ಕೂಡ ಭಾಳ ಒಳ್ಳೆಯ ರೀತಿಯಿಂದ ಖುಷಿಯಾಗಿ ಇವತ್ತು ಆಚರಣೆ ಮಾಡಲಿಕ್ಕೆ ಜನರು ಮುಂದಾಗಿದ್ದಾರೆ. ಅವರೆಲ್ಲರಿಗೂ ಅವರ ಬದುಕನ್ನು ಬೆಳಕಾಗಲಿ, ಅವರ ಬದುಕು ಬಂಗಾರವಾಗಲಿ ಅಂತ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಅವ್ರಿಗೆ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅದೇ ರೀತಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಮರನಾಥ್ ಪಾಟೀಲ್ ರವರು ಕೂಡ ಕಲಬುರಗಿಯ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಬೆಳಕಿನ ಹಬ್ಬ ದೀಪಾವಳಿಯ ನಾಡಿನ ಜನತೆಗೆ ಹಾರ್ದಿಕ ಶುಭಾಶಯಗಳನ್ನು ನಾನು ಕೋರ್ಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ರಾಜ್ಯದ ಜನತೆ ಜೊತೆಗೆ ನಮ್ಮ ಹೈದರಾಬಾದ್, ಕರ್ನಾಟಕ, ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿಯ ಎಲ್ಲ ಸಮಸ್ತ ರೈತರಿಗೆ ಮತ್ತು ವಿಶೇಷವಾಗಿ ಯುವಕರಿಗೆ, ನಾಗರಿಕರಿಗೆ ಅವರ ಬಾಳ ಹಸನಾಗಬೇಕು, ಅವರ ಕತ್ತಲೆಯಿಂದ ಬೆಳಕಿನತ್ತ ಹೋಗಬೇಕು, ಇಲ್ಲಿನ ಯುವಕರಿಗೆ ಹೆಚ್ಚಿನ ಒಂದು ಉದ್ಯೋಗದ ಅವಕಾಶಗಳು ಒದಗಿಬೇಕು, ಅವ್ರ ಜೀವನ ಮುಂದಿನ ಭವಿಷ್ಯ ಒಳ್ಳೆ ರೀತಿಯಿಂದ ನಿರ್ಮಾಣ ಆಗಲಿ ಅನ್ನುವಂತ ಒಂದು ಪ್ರಾರ್ಥನೆಯನ್ನ ಈ ಒಂದು ಬೆಳಕಿನ ಹಬ್ಬದ ದೀಪಾವಳಿ ಅಂತ ನಾನು ಜನರಿಗೆಲ್ಲ, ನಾನು ವಿಶೇಷವಾಗಿ ಹೈದರಾಬಾದ್, ಕರ್ನಾಟಕದ ಜನತೆಗೆ ನಾನು ಹಾರೈಸಲಿಕ್ಕೆ ಬಯಸ್ತೇನೆ. ಕಲಬುರಗಿ ಮಹಾನಗರದ ಪ್ರತಿಷ್ಠಿತ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಕಲಬುರಗಿಯ ಮಾಲೀಕರಾದ ರಾಘವೇಂದ್ರ ಮೈಲಾಪುರ್ ಅವರು ಕೂಡ ಕಲಬುರಗಿ ಮಹಾನಗರದ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಗುಲ್ಬರ್ಗ ಎಲ್ಲ ಸಮಸ್ತ ನಾಗರಿಕರಿಗೆ, ಹೈದರಾಬಾದ್, ಕರ್ನಾಟಕ ಈ ಭಾಗದ ಎಲ್ಲ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯವನ್ನು ಕೋರುತ್ತೇನೆ. ತಮ್ಮ ಈ ನಾಡಿನಲ್ಲಿ ಎಲ್ಲರಿಗೂ ಆ ಲಕ್ಷ್ಮಿ ಒಲಿದು ಈ 2018 ದೀಪಾವಳಿ ತುಂಬ ಶುಭ ಆಗಲಿ, ದೀಪ ಬೆಳಗಿ ಒಂದು ಬಾಳಲ್ಲಿ ಒಳ್ಳೆ ಇಬ್ಬರು ವರ್ಷವರೆಗೂ ಒಂದು ಬಹಳಷ್ಟು ಸಮೃದ್ಧಿ ಮತ್ತು ಲಕ್ಷ್ಮಿ ಪ್ರಾಪ್ತ ಆಗಲಿ ಅಂತ ಈ ಭಾಗಕ್ಕೆ ನಾನು ಹಾರೈಸುತ್ತೇನೆ. ಮತ್ತು ಸಮಸ್ತ ಎಲ್ಲ ನಮ್ಮ ಮಹಾಲಕ್ಷ್ಮಿ ಸಂಸ್ಥೆ ಮತ್ತು ನನ್ನ ವತಿಯಿಂದ ರಾಘವೇಂದ್ರ ಮೈಲಾಪುರ್ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯವನ್ನು ಕೋರುತ್ತೇನೆ. ಇನ್ನು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಲಬುರಗಿಯ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಅವರು ಕೂಡ ದೀಪಾವಳಿಯ ಶುಭಾಶಯವನ್ನು ತಿಳಿಸಿದ್ದಾರೆ. ಈಗ ಬರ್ತಕ್ಕಂಥ ದೀಪಾವಳಿಗೆ ನಮ್ಮ ಎಲ್ಲ ನಾಡಿನ ಜನತೆಗೆ ಸುಖ ಸಮೃದ್ಧಿ ತರಲೆಂದು ಈ ದೀಪಾವಳಿಯ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಶುಭವನ್ನು ನಾನು ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ವತಿಯಿಂದ ಹಾಗೂ ನಮ್ಮ ಎಲ್ಲ ಪಕ್ಷದ ವತಿಯಿಂದ ಎಲ್ಲ ಸುಖ ಸಮೃದ್ಧಿ ಮತ್ತು ದೀಪಾವಳಿ ಸಮೃದ್ಧಿಯಾಗಿ ಎಲ್ಲ ಬಾಳಿನಲ್ಲಿ ಬೆಳಕು ಬರಲಿ ಅಂತ ಈ ಸಂದರ್ಭದಲ್ಲಿ ನಾನು ದೀಪಾವಳಿಯ ಎಲ್ಲ ಶುಭಾಶಯಗಳನ್ನು ನಾನು ಎಲ್ಲರಿಗೂ ಶುಭಾಶಯಗಳನ್ನು ಕೊಡ್ತೇನೆ. ಕಲಬುರಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಂಜೀವನ್ ರಮೇಶ್ ಅಕಾಪುರ್ ಅವರು ಕೂಡ ಸಮಸ್ತ ನಾಗರಿಕರಿಗೆ ದೀಪಾವಳಿಯ ಶುಭಾಶಯವನ್ನು ತಿಳಿಸಿದ್ದಾರೆ. ನಾನು ಸಂಜೀವನ್ ರಮೇಶ್ ಅಕಾಪುರ್, ಜಿಲ್ಲಾ ಪಂಚಾಯತ್ ಸದಸ್ಯ ಚುಮ್ಮನ್ಚೂರ್. ಸಮಸ್ತ ನಾಡಿನ ಜನತೆಗೆ ಬೆಳಕು ಚೆಲ್ಲುವ ದೀಪಾವಳಿ ಹಬ್ಬದ ಶುಭಾಶಯಗಳು. ಅದೇ ರೀತಿಯಾಗಿ ತಮ್ಮ ಜೀವನದಲ್ಲಿ ಕೂಡ ಸುಖ ಸಮೃದ್ಧಿ ಹಾಗೂ ಬೆಳಕು ಚೆಲ್ಲಿ ಅಂತ ಈ ಹಬ್ಬದ ಮುಖಾಂತರ ತಮ್ಮೆಲ್ಲರಿಗೆ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಇನ್ನು ಹೈದರಾಬಾದ್, ಕರ್ನಾಟಕ ಕೈಗಾರಿಕಾ ಮತ್ತು ವಾಣಿಜ್ಯ ಸಂಸ್ಥೆಯ ಅಧ್ಯಕ್ಷರಾದ ಅಮರನಾಥ್ ಪಾಟೀಲ್ ರವರು ಕೂಡ ಕಲಬುರಗಿಯ ಜನತೆಗೆ ದೀಪಾವಳಿಯ ಶುಭಾಶಯವನ್ನು ತಿಳಿಸಿದ್ದಾರೆ. ಈ ಬೆಳಕಿನ ಹಬ್ಬದ ದೀಪಾವಳಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಕತ್ತಲೆಯಿಂದ ಬೆಳಕಿನೆಡೆಗೆ ನಮ್ಮ ಪಯಣ ಮತ್ತು ನಮ್ಮ ನಾಡಿನ ಸಮಸ್ತ ಜನತೆಯ ಪಯಣ ಇರಲಿ. ಮುಂದೆ ಬರುವಂಥ ದಿನಗಳಲ್ಲಿ ನಮ್ಮ ಹೈದರಾಬಾದ್, ಕರ್ನಾಟಕ ರೀಜನ್ ಪ್ರತಿಯೊಂದು ಸರ್ವಾಂಗೀಣ ಅಭಿವೃದ್ಧಿ ಹೊಂದಲಿ. ಅದು ವಿಮಾನ ನಿಲ್ದಾಣ ಆಗಿರ್ಬೋದು, ಆಮೇಲೆ ರೈಲ್ವೆ ಡಿವಿಷನ್ ಆಗಿರ್ಬೋದು, ಮತ್ತು ಪ್ರತಿಯೊಂದು ರೀತಿಯಿಂದ
ಒಂದು ನಮ್ಮ ಜನತೆ ನೆಮ್ಮದಿಯಿಂದ ಸುಖ ಶಾಂತಿಯಿಂದ ಬದುಕಲಿ ಮತ್ತು ಅವರು ಅತ್ಯಂತ ಅಭಿವೃದ್ಧಿ ಕಡೆ ತಮ್ಮ ಪ್ರಯಾಣವನ್ನು ಸಾಗಿಸಲಿ ಅಂತ ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರೊಡನ ಈ ಒಂದು ಶುಭ ಸಂದೇಶವನ್ನು ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ಧನ್ಯವಾದಗಳು. ಅಮರನಾಥ್ ಪಾಟೀಲ್, ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರಿ ಅಧ್ಯಕ್ಷರು. ಜಿಲ್ಲಾ ಜಾತ್ಯತೀತ ಜನತಾದಳದ ಜಿಲ್ಲಾ ಮಹಾಪ್ರಧಾನ ಕಾರ್ಯದರ್ಶಿಗಳಾದ ದೇವೇಗೌಡ ತೆಲ್ಲೂರವರು ಕೂಡ ಸಮಸ್ತ ನಾಗರಿಕರಿಗೆ ದೀಪಾವಳಿಯ ಶುಭಾಶಯವನ್ನು ತಿಳಿಸಿದ್ದಾರೆ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಸಿರಿ ಸಂಪತ್ತು ಸ್ಥಾನ ಅಸ್ಥಿರ ಪ್ರೀತಿ ಪ್ರೇಮ ವಿಶ್ವಾಸ ಅಜರಾಮರ. ನಾವು ಪ್ರೀತಿಯಿಂದ ಜಗತ್ತನ್ನೇ ಗೆಲ್ಲಬಹುದು, ದ್ವೇಷದಿಂದ ಒಬ್ಬನನ್ನು ಗೆಲ್ಲಲು ಸಾಧ್ಯವಿಲ್ಲ. ಪ್ರೀತಿಯನ್ನು ಹಂಚೋಣ, ದೀಪದಿಂದ ದೀಪ ಬೆಳಗಿಸೋಣ, ಎಲ್ಲರೂ ಒಳ್ಳೆಯದಾಗಲಿ ಅಂತ ಆಶಿಸೋಣ. ನಾಡಿನ ಜನತೆ ರೈತರಿಗೆ ಏನು ಈ ಬರಗಾಲದ ಛಾಯೆ ಮೂಡಿದೆ, ಆ ಛಾಯೆಯಿಂದ ಹೊರಬಂದು ವರುಣದೇವ ನಮಗೆ ಆಶೀರ್ವಾದ ಮಾಡಲಿ. ರೈತರೆಲ್ಲರೂ ಸಮೃದ್ಧಿಯಿಂದ ಈ ನಾಡು ಸಮೃದ್ಧಿಯಿಂದ ಉಕ್ಕಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತೇನೆ. ಅದೇ ರೀತಿ ಕಾಂಗ್ರೆಸ್ನ ಮುಖಂಡರಾದ ಶ್ಯಾಮ್ ನಾಟಿಕರ್ ಅವರು ಕೂಡ ಸಮಸ್ತ ನಾಗರಿಕರಿಗೆ ದೀಪಾವಳಿಯ ಶುಭಾಶಯವನ್ನು ತಿಳಿಸಿದ್ದಾರೆ. ಸಮಸ್ತ ನಾಡಿನ ಜನತೆಗೆ ದೀಪಾವಳಿಯ ಆರ್ಥಿಕ ಶುಭಾಶಯಗಳು. ಈ ದೀಪಾವಳಿಯನ್ನು ಸಮಸ್ತ ನಾಡಿನಿಗೆ ಬಾಳಿನ ಬೆಳಕು ಮತ್ತು ರೈತರಿಗೆ ಇಲ್ಲ ಎಲ್ಲ ಜನರಿಗೆ ಬರಂತ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ಈ ದೀಪಾವಳಿ ಮೂಲಕ ನಾನು ಹಾರೈಸುತ್ತೇನೆ. ಇನ್ನು ಕಾಂಗ್ರೆಸ್ ಮಹಿಳಾ ಮಂಡಳದ ಅಧ್ಯಕ್ಷರಾದ ಶ್ರೀಮತಿ ಲತಾ ರವಿ ರಾಠೋಡ್ ಅವರು ಕೂಡ ಸಮಸ್ತ ಜನತೆಗೆ ದೀಪಾವಳಿಯ ಶುಭಾಶಯಗಳನ್ನು ತಿಳಿಸಿದ್ದಾರೆ. ನಾನು ಮಹಾನಗರ ಪಾಲಿಕೆ ಸದಸ್ಯ ಮತ್ತು ಜಿಲ್ಲಾ ಅಧ್ಯಕ್ಷ ಲತಾ ರವಿ ರಾಠೋಡ್. ನಾನು ಸಾರ್ವಜನಿಕ ಜನತೆಗೆ ಇವತ್ತು ದೀಪಾವಳಿಯ ಶುಭಾಶಯಗಳನ್ನು ಕೋರುತ್ತೇನೆ. ಇನ್ನು ಕಲಬುರಗಿ ಮಹಾನಗರದ ಪ್ರತಿಷ್ಠಿತ ಬಂಧು ಪ್ರಿಂಟರ್ಸ್ ನ ಮಾಲೀಕರಾದ ರಮೇಶ್ ತಿಪ್ಪನವರವರು ಕೂಡ ಸಮಸ್ತ ನಾಗರಿಕರಿಗೆ ದೀಪಾವಳಿಯ ಶುಭಾಶಯವನ್ನು ತಿಳಿಸಿದ್ದಾರೆ. ನನ್ನ ಹೆಸರು ರಮೇಶ್, ಬಂಧು ಪ್ರಿಂಟರ್ಸ್. ದೀಪಾವಳಿ ಹಬ್ಬದ ನಿಮಿತ್ತ ಕಲಬುರಗಿ ಜನತೆಗೆ ಹಾಗೂ ನಾಡಿನ ಜನತೆಗೆ ಎಲ್ಲರಿಗೂ ಶುಭ ಹಾರೈಸುತ್ತೇನೆ. ಇನ್ನು ಮಾಜಿ ಪಾಲಿಕೆ ಸದಸ್ಯರಾದ ಉಮೇಶ್ ಶೆಟ್ಟಿಯವರು ಕೂಡ ಸಮಸ್ತ ನಾಗರಿಕರಿಗೆ ದೀಪಾವಳಿಯ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಕಲಬುರಗಿಯ ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಬಂಧುಗಳೇ, ಭಾರತ ದೇಶದ ಸಂಸ್ಕೃತಿಯನ್ನು ತೋರಿಸುತ್ತಿರುವಂತಹ ಇಡೀ ಜಗತ್ತಿಗೆ ಒಂದು ದಾರ್ಶನಿಕ ರೂಪದಲ್ಲಿ ಭಾರತ ಧರ್ಮವು ಇಡೀ ಜಗತ್ತಿಗೆ ದೀಪವಾಗಿ ಬೆಳಗ್ತಾ ಇದೆ. ಅಂಥ ಒಂದು ಸನ್ನಿವೇಶನದಲ್ಲಿ ಸುಮಾರು ನಮ್ಮ ನೈಸರ್ಗಿಕ ರೂಪದಲ್ಲಿ ಸಾವಿರಾರು ಹಬ್ಬಗಳು ಬಂದರೂ ಕೂಡ ಒಂದು ದೀಪಾವಳಿ ಹಬ್ಬದ ವಿಶೇಷತೆ ಏನೆಂದರೆ ಕತ್ತಲೆಯನ್ನು ಕಳೆದು ಮನುಷ್ಯ ತನ್ನ ಜೀವನದಲ್ಲಿ ಬೆಳಕನ್ನು ಅಳವಡಿಸಿಕೊಳ್ಳುವಂಥ ಒಂದು ಹಬ್ಬದ ನಿಮಿತ್ತವಾಗಿ ಇಂಥ ಒಂದು ಬೆಳಕಿನ ದೀಪ ನಿಜವಾಗೂ ಪ್ರತಿಯೊಬ್ಬರ ಜೀವನದಲ್ಲಿ ತಮ್ಮ ಅಜ್ಞಾನದ ಕತ್ತಲೆಯನ್ನು ಮತ್ತು ಕಾಯಕ ಜೀವಿಯಾಗಿ ಒಂದು ಮಾಡುವ ಭಕ್ತಿಗಾಗಿ ಅವರೆಲ್ಲ ಜ್ಯೋತಿಯನ್ನು ದಾಸೋಹ ರೂಪದಲ್ಲಿ ಬೆಳಕಿನ ಮುಖಾಂತರ ಅವರ ದೀಪಾವಳಿಯ ಬದುಕನ್ನು ಸಾರ್ಥಕ ರೂಪದಲ್ಲಿ ಬೆಳಗಲಿ ಎಂದು ನನ್ನ ವತಿಯಿಂದ ಪ್ರಾರ್ಥನೆ ಮಾಡುತ್ತೇನೆ. ನಿಜವಾಗಲೂ ಇಂಥ ಒಂದು ಅವಕಾಶ ನಮ್ಮ ಕಲಬುರಗಿಯ ಎಲ್ಲ ಮಹಾಜನತೆಗೆ ಒಂದು ಅಂಧಕಾರದ ಕತ್ತಲೆಯನ್ನು ಹೋಗಿ ಬರುವ ದಿನಗಳಲ್ಲಿ ಬೆಳಕನ್ನು ತಮ್ಮ ಬಾಳಿನಲ್ಲಿ ಭಗವಂತ ಕರುಣೆಯ ಮುಖಾಂತರ ಪರಿಶಿಸಲೆಂದು ನನ್ನ ಮುಖಾಂತರ ನಿಮಗೆ ಆಶೀರ್ವದಿಸಲು ಬಯಸುತ್ತೇನೆ. ಜೊತೆಗೆ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡುವುದೇನೆಂದರೆ ನಮ್ಮ ಕಲಬುರಗಿಯು ಒಂದು ಸಮೃದ್ಧಿಯ ಸ್ವಚ್ಛ ಒಂದು ಉದಾತ್ತ ರೂಪದಲ್ಲಿ ಬೆಳೆದು ನಮ್ಮ ಭಾರತ ದೇಶಕ್ಕೆ ಮಾದರಿ ಆಗಲಿ ಎನ್ನುವ ಮುಖಾಂತರ ತಮ್ಮೆಲ್ಲರಿಗೂ ಈ ದೀಪಾವಳಿಯ ಜ್ಞಾನದಿಂದ ತಾವು ಇದರಲ್ಲಿ ಭಾಗಿಯಾಗಿ ಇವತ್ತಿನ ದಿವಸ ದೀಪಾವಳಿಯ ನಿಮಿತ್ತವಾಗಿ ಪಣತೊಟ್ಟು ನಮ್ಮ ಗುಲ್ಬರ್ಗ ನಗರ ಒಂದು ಸ್ವಚ್ಛ ನಗರವನ್ನಾಗಿ ಮಾಡಿ ಬೆಳಕಿನಿಂದ ಕಂಗೊಳಿಸುವಂತೆ ಭಾರತ ದೇಶಕ್ಕೆ ಮಾದರಿಯಾಗುವ ರೀತಿಯಲ್ಲಿ ನಾವೆಲ್ಲರೂ ಕೈ ಜೋಡಿಸಿ ದೀಪಾವಳಿ ಮುಖಾಂತರ ತಮಗೆಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತೇನೆ. ಇನ್ನು ಚಂದ್ರಿಕಾ ಪರಮೇಶ್ವರ್ ಅವರ ಪತಿ ಪರಮೇಶ್ವರ್ ಅವರು ಕೂಡ ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಕರ್ನಾಟಕ ಸಮಸ್ತ ನಾಗರಿಕರಲ್ಲಿ ನಮ್ಮ ಈ ದೀಪಾವಳಿ ಶುಭಾಶಯಗಳನ್ನು ಹೇಳುತ್ತೇವೆ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಶುಭಾಶಯಗಳನ್ನು ಕೋರುತ್ತೇವೆ. ನನ್ನ ಹೆಸರು ಪರಮೇಶ್ವರ್ ಖಾನಾಪುರ್. ಅದೇ ರೀತಿ ಕಾಂಗ್ರೆಸ್ನ ಎಸ್ಸಿ ಎಸ್ಟಿ ಘಟಕದ ಜಿಲ್ಲಾ ಉಪಾಧ್ಯಕ್ಷರಾದ ವಿಜಯ್ ಕುಮಾರ್ ಕಟ್ಟಿಮನಿ ಅವರು ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ನನ್ನ ಹೆಸರು ವಿಜಯ್ ಕುಮಾರ್ ಕಟ್ಟಿಮನಿ ಅಂತ, ಎಸ್ಸಿ ಎಸ್ಟಿ ಘಟಕದ ಜಿಲ್ಲಾ ಉಪಾಧ್ಯಕ್ಷನಾಗಿದ್ದೇನೆ. ಹಾಗೂ ಎಲ್ಲ ಸಮಸ್ತ ನಾಡಿನ ಜನತೆಗೆ ಹಾಗೂ ನಮ್ಮ ಕಾಂಗ್ರೆಸ್ ಎಲ್ಲ ಮಿತ್ರರಿಗೆ ಮುಖಂಡರಿಗೆ ನಮ್ಮ ಜಿಲ್ಲಾಧ್ಯಕ್ಷರಾದ ಜಗದಗುತ್ತೇರ್ ಸಾವರಿಗೆ ಎಲ್ಲರೂ ಕೂಡ ನಾವು ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಎಲ್ಲರ ಜೀವನವನ್ನು ಬೆಳಕಾಗಲಿ ಅಂತ ಹಾರೈಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಇನ್ನು ಶ್ರೀ ಸೋಮವಂಶಿ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ಖಜಾಂಚಿಗಳಾದ ಸುಭಾಷ್ ಕಮಲಾಪುರಿ ಅವರು ಕೂಡ ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ನಾನು ಸುಭಾಷ್ ಕಮಲಾಪುರಿ, ಸುವರ್ಣ ಫೈನಾನ್ಸ್ ಗ್ರೂಪಿನ ನಿರ್ದೇಶಕ. ನಮ್ಮ ಸುವರ್ಣ ಫೈನಾನ್ಸ್ ಗ್ರೂಪ್ ವತಿಯಿಂದ ಎಲ್ಲ ಕಲಬುರಗಿ ಜನತೆಗೆ ಹಾಗೂ ಎಲ್ಲ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಈ ಒಂದು ದೀಪದ ಹಬ್ಬ ಎಲ್ಲರ ಜೀವನದಲ್ಲಿ ಕತ್ತಲನ್ನು ಹೋಗಿ ಬೆಳಕನ್ನು ತರಲಿ ಅಂತ ನನ್ನ ದೇವರಲ್ಲಿ ಪ್ರಾರ್ಥಿಸಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೊಡ್ತೇನೆ. ಅದೇ ರೀತಿ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಬಸವರಾಜ್ ವಾಲಿಯವರು ಕೂಡ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ನಾನು ಜಿಲ್ಲಾ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲಾ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷ ಬಸವರಾಜ್ ಎಸ್ ವಾಲಿ. ದೀಪಾವಳಿ ಹಬ್ಬದ ಪ್ರಯುಕ್ತ ಸಮಸ್ತ ನಮ್ಮ ಜಿಲ್ಲಾ ಕೇಂದ್ರ ಬ್ಯಾಂಕಿನ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲಾ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷ ಬಸವರಾಜ್ ಎಸ್ ವಾಲಿ, ನಾನು ಜಿಲ್ಲೆಯ ಎಲ್ಲ ರೈತ ಬಾಂಧವರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತಿದ್ದೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ಕಲಬುರಗಿ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಅರುಣಕುಮಾರ್ ಪಾಟೀಲ್ ಕೂಡಲ ಹಂಗರ್ಗ ಅವರು ಕೂಡ ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ನಾನು ಅರುಣ್ ಕುಮಾರ ಪಾಟೀಲ್ ಅಂತೇಳಿ, ಅಖಿಲ ಭಾರತ ವೀರಶೈವ ಮಹಾಸಭೆಯ ಜಿಲ್ಲಾ ಅಧ್ಯಕ್ಷ. ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಆ ಭಗವಂತ ನಮ್ಮ ರೈತರಿಗೆ, ರೈತರ ಏನು ಅಂಧಕಾರವನ್ನು ಹೋಗಲಾಡಿಸಿ ಬೆಳಕನ್ನು ತರಬೇಕು ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅದೇ ರೀತಿಯಾಗಿ ಎಲ್ರಿಗೂ ಕೂಡ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ ಪಾಲಿಕೆ ಸದಸ್ಯರಾದ ರೇವಣ ಸಿದ್ದಪ್ಪ ಎಸ್ ಪಾಟೀಲ್ ರವರು ಕೂಡ ದೀಪಾವಳಿಯ ಶುಭಾಶಯಗಳನ್ನು ತಿಳಿಸಿದ್ದಾರೆ. ನಾನು ಮಹಾನಗರ ಪಾಲಿಕೆಯ ಸದಸ್ಯ ರೇವಣ ಸಿದ್ದಪ್ಪ ಎಸ್ ಪಾಟೀಲ್ ಅಂಥೇಳಿ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ, ಈ ದೀಪಾವಳಿ ಎಂದರೆ ಒಂದು ಅಂಧಕಾರ ಹೋಗಲಾಡಿಸಿ ದೀಪದ ಕಡೆ ನಡೆಯುವಂಥ ಹಬ್ಬ. ಈ ಒಂದು ಹಬ್ಬದ ಸಮಸ್ತ ನಾಡಿನ ಜನತೆಗೆ ಶುಭಾಶಯವನ್ನು ಹೇಳುತ್ತೇನೆ. ಮಹಾನಗರ ಪಾಲಿಕೆ ಸದಸ್ಯ ವಾರ್ಡ್ ನಂಬರ್ 3. ಇನ್ನು ಬಿಜೆಪಿಯ ರಾಜ್ಯ ಎಕ್ಸಿಕ್ಯೂಟಿವ್ ಮೆಂಬರ್ ಮಹೇಶ್ವರಿ ಎಸ್ ವಾಲಿ ಅವರು ಕೂಡ ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಮಹೇಶ್ವರಿ ಶಿವಕುಮಾರ್ ವಾಲಿ. ನನ್ನ ಜವಾಬ್ದಾರಿ ಬಿಜೆಪಿ ಸ್ಟೇಟ್ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ಮತ್ತು ಸಿ ಆರ್ ಒ ಕನ್ಸ್ಯೂಮರ್ ರೈಟ್ಸ್ ಆರ್ಗನೈಸೇಷನ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿದ್ದೀನಿ. ಎಲ್ಲ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಇನ್ನು ರಾಜ್ಯ ಭ್ರಷ್ಟಾಚಾರ ನಿರ್ಮೂಲನಾ ದಳದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ಭದ್ರಶೆಟ್ಟಿ ಅವರು ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ನಾನು ಡಾಕ್ಟರ್ ಎಸ್ ಭದ್ರಶೆಟ್ಟಿ, ರಾಜ್ಯ ಭ್ರಷ್ಟಾಚಾರ ನಿರ್ಮೂಲನಾ ದಳದ ರಾಜ್ಯಾಧ್ಯಕ್ಷ. ದೀಪಾವಳಿ ಹಬ್ಬ ಎಂದರೆ ತಟ್ಟನೆ ಹೊಳೆಯೋದು ಸಾಲು ಸಾಲು ದೀಪಗಳ ಹಬ್ಬ. ದೀಪ ಎಂದರೆ ಸಾಮಾನ್ಯವಾಗಿ ಜ್ಯೋತಿಯ ಸಂಕೇತ. ಒಂದು ಜ್ಯೋತಿಯ ಕಿರಣವು ಹೇಗೆ ಅಂಧಕಾರವನ್ನು ಕತ್ತಲೆಯನ್ನು ಹೋಗಲಾಡಿಸುತ್ತದೋ ಹಾಗೆಯೇ ದೀಪಾವಳಿ ಹಬ್ಬವು ಸಹಿತ ಎಲ್ಲರ ಏನಪ್ಪ ಅಂದರೆ ಜೀವನದಲ್ಲಿಯ ಕಷ್ಟ ಕಾರ್ಪಣ್ಯ ಬಡತನ ಅಂಧಕಾರವನ್ನು ಹೋಗಲಾಡಿಸಿ ಎಲ್ಲರಿಗೂ ಸುಖ ಸಮೃದ್ಧಿಯನ್ನು ತರಿಸಲಿ ಎಂದು ನಾನು ಎಲ್ಲ ಶುಭ ಹಾರೈಸುತ್ತಾ ಈ ದೀಪಾವಳಿಯ ಶುಭಾಶಯಗಳನ್ನು ನಾನು ನಾಡಿನ ಜನತೆಗೆ ಕೋರುತ್ತೇನೆ. ಅದೇ ರೀತಿ ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ಘಟಕ ಕಲಬುರಗಿಯ ಉಪಾಧ್ಯಕ್ಷರಾದ ಕಲ್ಯಾಣರಾವ್ ಪಾಟೀಲ್ ರವರು ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಕಲ್ಯಾಣಪ್ಪ ಪಾಟೀಲ್ ಮಲ್ಕಡ, ಉಪಾಧ್ಯಕ್ಷರು ಅಖಿಲ ಭಾರತ ವೀರಶೈವ ಮಹಾಸಭಾ ಕಲಬುರಗಿ. ಈ ನಾಡಿನ ಸಮಸ್ತ ಜನರಿಗೆ ಹಬ್ಬದ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಯಾಕಂದ್ರೆ ಈ ವರ್ಷ ರೈತರಿಗೆ ಇವತ್ತಿನ ದಿವಸ ರೂರಲ್ ಇರಕ್ಕೆ ಹೋದ್ರೆ ಬಹಳ ಕಠಿಣ ಪರಿಸ್ಥಿತಿ ಅಂತ ನಾವು ನೋಡ್ತಾ ಇದ್ದೀವಿ. ಮಳೆ ಇಲ್ಲ, ಬೆಳೆ ಇಲ್ಲ. ಆ ರೈತರ ಒಂದು ಇದರಲ್ಲಿ ನೋಡಿದ್ರೆ ಕಣ್ಣೀರು ಇಡ್ತಕ್ಕಂಥ ಪರಿಸ್ಥಿತಿ. ಆದ್ರೂ ಯಾರು ಏನು ಮಾಡೋಕ್ಕಾಗಲ್ಲ, ಆ ಭಗವಾನ್ನಲ್ಲಿ ನಮ್ಮೆಲ್ಲರ ಮುಖಾಂತರ ಪ್ರಾರ್ಥನೆ ಮಾಡ್ತೀವಿ. ಬರ್ತಕ್ಕಂಥ ದಿನಗಳಲ್ಲಿ ಮಳೆ ಬೆಳೆ ಚಲ ಆಗಿ ಬರ್ತಕ್ಕಂಥ ದೀಪಾವಳಿ ವಿಜೃಂಭಣೆಯಿಂದ ಆಚರಿಸ್ಲಿಕ್ಕೆ ಆ ಭಗವಂತ ಅನುಮಾನ ಕೊಡ್ಬೇಕಂತೇಳಿ ಅನ್ನು ಕೊಡ್ಬೇಕಂತೇಳಿ.
ಅದೇ ರೀತಿ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಯುವ ಘಟಕದ ಅಧ್ಯಕ್ಷರಾದ ಸಂದೇಶ್ ಪವಾರ್ ಅವರು ಕೂಡ ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಜೈ ಭಾರತ್ ಮಾತಾ ಸೇವಾ ಸಮಿತಿ ಜಿಲ್ಲಾ ಘಟಕ ವತಿಯಿಂದ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪದಿಂದ ದೀಪವ 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 ಹಚ್ಚಬೇಕು ಮಾನವ 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 ಪ್ರೀತಿಯಿಂದ ಪ್ರೀತಿ ಹಂಚಿರೋ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಮನಸ್ಸಿನಿಂದ ಮನಸ್ಸನು ಬೆಳಗಬೇಕು ಮಾನವ ಮೇಲು ಕೀಳು ಭೇದ ನಿಲ್ಲಲು ಭೇದವಿಲ್ಲ ಬೆಂಕಿಗೆ ದ್ವೇಷವಿಲ್ಲ ಬೆಳಕಿಗೆ ನೀ ತಿಳಿಯೋ ನೀ ತಿಳಿಯೋ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ವೆಂದು ಹೊರೆ ಎಂದರು ಹಬ್ಬವದಕ್ಕೆ ಹೆಗಲು ಎಂದರು ಎರಡು ಮುಖದ ನಮ್ಮ ಜನ್ಮದ ದೀಪಾವಳಿ ತೆಗೆದು ಹಾಲ್ ಬೆಳಕ ಕುಡಿಯುವುದೇ ದೀಪಾವಳಿ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು. ದೀಪಾವಳಿ ಹಬ್ಬದ ಪ್ರಮುಖ ಆಕರ್ಷಣೆ ಎಂದರೆ ಪಟಾಕಿಗಳು ಸಿಡಿಸುವುದು. ಹೀಗಾಗಿ ಕಲಬುರಗಿ ಮಹಾನಗರದ ಅಪ್ಪಾಜಾತ್ರಾ ಮೈದಾನದಲ್ಲಿ ಪಟಾಕಿಗಳ ಅಂಗಡಿ ತಲೆ ಎತ್ತಿ ನಿಂತಿವೆ. ಹಬ್ಬ ಬಂತೆಂದರೆ ಸಾಕು ಎಲ್ಲೆಡೆ ಪಟಾಕಿ ಸಿಡಿಸುವುದು ಸರ್ವೇ ಸಾಮಾನ್ಯವಾದ ದೃಶ್ಯಗಳಾಗಿರುತ್ತವೆ. ಹೀಗಾಗಿ ದೀಪಾವಳಿ ಅಂದರೆ ಪಟಾಕಿ, ಪಟಾಕಿ ಅಂದರೆ ದೀಪಾವಳಿ ಎನ್ನುವಂತೆ ಪ್ರಚಲಿತದಲ್ಲಿದೆ. ಇದಕ್ಕೆ ಅನುಕೂಲಕರವಾಗುವ ನಿಟ್ಟಿನಲ್ಲಿ ಕಲಬುರಗಿ ಮಹಾನಗರದ ಗ್ರಾಮ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನದ ಮುಂಭಾಗದಲ್ಲಿರುವ ಅಪ್ಪ ಜಾತ್ರಾ ಮೈದಾನದಲ್ಲಿ ಈ ಬಾರಿ ಅಧಿಕ ಸಂಖ್ಯೆಯಲ್ಲಿ ಪಟಾಕಿಗಳ ಅಂಗಡಿಗಳು ತಲೆಯೆತ್ತಿವೆ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಲ್ಲಿ ಇವತ್ತಿನ ದಿವಸ ನಾವು ಇಲ್ಲಿ ಪಟಾಕಿ ಸ್ಟಾಲಿಗೆ ಬಂದು ಎಲ್ಲ ದೀಪಾವಳಿ ಹಬ್ಬದಗೋಸ್ಕರ ಎಲ್ಲ ಪಟಾಕಿಯನ್ನು ಖರೀದಿ ಮಾಡಿದ್ದೇವೆ. ಮೊದಲಲ್ಲಿ ಟ್ಯಾಕ್ಸಿ ಸ್ಟ್ಯಾಂಡ್ ಒಳಗಿತ್ತು, ಅನುಕೂಲ ಆಗ್ತಿದ್ದಿಲ್ಲ, ಟ್ರಾಫಿಕ್ ಎಲ್ಲ ಭಾಳ ಜಾಮ್ ಇರ್ತಿತ್ತು. ಈಗ ಇಲ್ಲಿ ಅಪ್ಪನ ದೇವಸ್ಥಾನದ ಮೈದಾನದಲ್ಲಿ ಒಂದು ಪಟಾಕಿ ಸ್ಟಾಲ್ ಇರುವುದರಿಂದ ಯಾವುದೇ ಟ್ರಾಫಿಕ್ ಪ್ರಾಬ್ಲಮ್ ಇಲ್ಲ. ಹಾಗೂ ಎಲ್ಲ ಸಮಸ್ತ ಗುಲ್ಬರ್ಗದ ಜನತೆಗೆ ಒಂದು ಹೇಳುವುದೇನೆಂದರೆ ಯಾವುದೇ ಪಟಾಕಿಗೋಸ್ಕರ ಅನಾಹುತವಾಗದೆ ಅನುಕೂಲಕರವಾಗಿ ಸೌಂಡ್ ಪೊಲ್ಯೂಷನ್ ಹಾಗೂ ಏರ್ ಪೊಲ್ಯೂಷನ್ ಆಗದೆ ಚೆನ್ನಾಗಿ ರೀತಿಯಿಂದ ಒಂದು ದೀಪಾವಳಿ ಹಬ್ಬ ಎಲ್ಲರೂ ಸೆಲೆಬ್ರೇಟ್ ಮಾಡಲಿ ಅಂತ ಆಶಿಸುತ್ತೇನೆ. ಸಿಂಗಲ್ ಪೀಸ್ ಬಿಕಾಸ್ ಬರೀ ಜೊತೆ ಕಲರ್ ಪೇ.
ಪ್ರತಿ ವರ್ಷದಂತೆ ಈ ವರ್ಷವೂ ಪಟಾಕಿ ಮಳಿಗೆಗಳನ್ನು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಕಲಬುರಗಿ ನಗರದ ಆರಾಧ್ಯ ದೇವರಾಗಿರ್ತಕ್ಕಂಥ ಶ್ರೀ ಶರಣಬಸವೇಶ್ವರರ ದೇವಸ್ಥಾನದ ಎದುರುಗಡೆ ಇರತಕ್ಕಂಥ ಜಾತ್ರಾ ಮೈದಾನದಲ್ಲಿ ಈ ಸರ್ತಿ ಒಂದು ನಾವು ಈ ಮಳಿಗೆಗಳನ್ನು ಹಾಕಿದ್ದೀವಿ. ಪ್ರತಿ ವರ್ಷಕ್ಕಿಂತ ಈ ಬಾರಿ ಅಂತಂದರೆ ಲಾಸ್ಟ್ ಟೈಮ್ ಜಿ ಎಸ್ ಟಿ ಇತ್ತು 28%, ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಇದರಿಂದ 18% ಅದು ಜಿ ಎಸ್ ಟಿ ಇಳಿಸಿದೆ. ಅದರೊಂದು 10% ಪ್ರೈಸ್ ಕಮ್ಮಿ ಇದೆ. ಯಾವುದೇ ರೀತಿಯ ದರನೂ ಈ ಬಾರಿ ಹೆಚ್ಚಿಗಾಗಿಲ್ಲ ಮತ್ತು ವೆರೈಟಿದು ಜಾಸ್ತಿ ಇದೆ. ಮತ್ತು ಪ್ರತಿ ಬೇರೆಗಿಂತ ಸ್ವಲ್ಪ ಕಂಜೆಸ್ಟೆಡ್ ಜಾಗ ಇತ್ತು. ಈ ಬಾರಿ ಒಳ್ಳೆ ಓಪನ್ ಗ್ರೌಂಡ್ ಇರೋದರಿಂದ ಮತ್ತು 4 ಕಡೆ ಗೇಟ್ ಇರೋದರಿಂದ ಎಲ್ಲ ಸಾರ್ವಜನಿಕರಿಗೆ ಪಾರ್ಕಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿ ಆಯೋಜನೆ ಆಗಿದೆ ಇಲ್ಲಿ. ಅದು ಬಂದವರು ಫ್ರೀಯಾಗಿ ಬಂದು ಸ್ವಲ್ಪ ಫ್ರೀ ಟೈಮ್ ಬಂದು ತಾವೆಲ್ಲ ಪರ್ಚೇಸ್ ಮಾಡ್ಕೋಬೇಕು. ಇದರ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ನಿನ್ನೆ ಸ್ವಲ್ಪ ಕಮ್ಮಿ ಇತ್ತು, ಇವತ್ತು ಒಳ್ಳೆ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ, ಒಳ್ಳೆ ವ್ಯಾಪಾರ ಇದೆ. ಹೀಗಾಗಿ ಕಲಬುರಗಿಯ ಕೇಂದ್ರ ಬಿಂದುವಾಗಿರುವ ಈ ಸ್ಥಳಕ್ಕೆ ಕಲಬುರಗಿ ಮಹಾನಗರದ ಜನತೆಯು ಆಗಮಿಸುವ ಮೂಲಕ ಪಟಾಕಿ ಖರೀದಿಸುವುದರಲ್ಲಿ ಮಗ್ನರಾಗಿರುವ ದೃಶ್ಯ ನಮ್ಮ ಸುದ್ದಿ ಸಮಯದ ಕ್ಯಾಮೆರಾ ಕಣ್ಣಿಗೆ ಸಿಕ್ಕಿವೆ. ವರ್ಷದಂತೆ ಈ ವರ್ಷವೂ ಕೂಡ ಕಲಬುರಗಿ ಮಹಾನಗರದ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿ ನಾನಾ ಬಗೆಯ ವಿನೂತನ ಮಾದರಿಯ ಆಕಾಶ ಬುಟ್ಟಿಗಳು ಲಗ್ಗೆ ಇಟ್ಟಿವೆ. ಅದು ಹೇಗೆ ಅಂತ ನೋಡಬೇಕಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಬೆಳಕಿನ ಹಬ್ಬ ದೀಪಾವಳಿ ಸಂಭ್ರಮದ ಆಚರಣೆಗೆ ಕಲಬುರಗಿ ನಗರವೂ ಸೇರಿದಂತೆ ಜಿಲ್ಲೆಯ ಎಲ್ಲೆಡೆ ಭರದ ಸಿದ್ಧತೆಗಳು ನಡೆದಿವೆ. 5 ದಿನಗಳ ಕಾಲ ಆಚರಿಸುವ ಹಬ್ಬಕ್ಕೆ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿ ಹಣತೆ ಆಕಾಶ ಬುಟ್ಟಿಗಳ ವ್ಯಾಪಾರ ಜೋರಾಗಿ ನಡೆಯುತ್ತಿದೆ. ಕಳೆದ 2 ದಿನಗಳಿಂದ ಮಾರುಕಟ್ಟೆಯಲ್ಲಿ ಆಕಾಶ ಬುಟ್ಟಿಗಳು ಝಗಮಗಿಸುತ್ತಿವೆ. ನಾಡಿನ ಸಮಸ್ತ ಜನತೆಗೂ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಇದಿಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಳ್ಗ, ಆಳಂದ ರೋಡ್, ಕಲಬುರಗಿ.